ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಸುಲೇಪೇಟ ಗ್ರಾಮದಲ್ಲಿ ಕಲಬುರಗಿ ಜಿಲ್ಲಾ ಪೊಲೀಸ್ ವತಿಯಿಂದ ಸುಲೇಪೇಟ ಪೊಲೀಸ್ ಠಾಣೆಯಲ್ಲಿ ವಾಹನ ಸವಾರರ ಸುರಕ್ಷತೆ ನಮ್ಮ ಆದ್ಯತೆ, ಸಂಚಾರ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಿ ಸಂದೇಶವೊಂದನ್ನು ಸಾರುವುದು, ದಿನಾಂಕ 10/7/2023 25/7/2023 ಅರಿವು ಮೂಡಿಸುವ ಕಾರ್ಯಕ್ರಮ, ಅನಂತರ ಸಂಚಾರ ನಿಯಮಗಳನ್ನು ಪಾಲಿಸಿದವರ ಮೇಲೆ ಕ್ರಮ ಜರುಗಿಸುವುದು, ಕಲಬುರಗಿ ಜಿಲ್ಲಾ ಪೊಲೀಸ್ ಇಲಾಖೆಯ ವತಿಯಿಂದ ಸಂಚಾರ ನಿಯಮಗಳ ಕುರಿತು ಜಾಗೃತಿ ಅಭಿಯಾನವನ್ನು ಸುಲೇಪೇಟ ಪೊಲೀಸ್ ಠಾಣೆಯ ವತಿಯಿಂದ ಆರಕ್ಷಕ ನಿರೀಕ್ಷಕರಾದಂತಹ ಸುಖಾನಂದ ಸಿಂಗೆ ಅವರು ಸುಲೇಪೇಟ ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕರಿಗೆ ಸಂಚಾರದ ಬಗ್ಗೆ ಅರಿವು ಮೂಡಿಸಿದ್ದಾರೆ. 18 ವರ್ಷದ ಯುವಕರು ದ್ವಿಚಕ್ರ ವಾಹನದಲ್ಲಿ ಅತಿ ವೇಗವಾಗಿ ಚಲಾಯಿಸುವುದರಿಂದ ತಮ್ಮ ಜೀವಕ್ಕೆ ಆಘಾತವನ್ನು ತೆಗೆದುಕೊಳ್ಳುವಂತಹ ಸ್ಥಿತಿಯನ್ನು ಬರುತ್ತದೆ ಎಂದು ಆರಕ್ಷಕ ನಿರೀಕ್ಷಕರು ತಿಳಿಸಿದ್ದಾರೆ. ಇಡೀ ರಾಜ್ಯದಾದ್ಯಂತ ಅತಿ ಕಡಿಮೆ ವಯಸ್ಸಿನ ಯುವಕರು ದ್ವಿಚಕ್ರ ವಾಹನವನ್ನು ಸವಾರ ಮಾಡುವಾಗ ತಲೆಗೆ ಹೆಲ್ಮೆಟ್ ಕಡ್ಡಾಯವಾಗಿ ಹಾಕಿಕೊಳ್ಳಬೇಕು ಹಾಗೂ ಲೈಸೆನ್ಸ್ ಇಲ್ಲದೇ ಸವಾರ ಮಾಡಬಾರದೆಂದು ಪೊಲೀಸ್ ಸ್ಟೇಷನ್ ವತಿಯಿಂದ ಸಾರ್ವಜನಿಕರಿಗೆ ಜಾಗೃತಿಯನ್ನು ಮೂಡಿಸಲಾಗಿದ್ದು, ಇದೇ ಸಂದರ್ಭದಲ್ಲಿ ಪೊಲೀಸ್ ಸಿಬ್ಬಂದಿಗಳಾದ ನಸರುದ್ದೀನ್, ಸದ್ದಾಮ್, ಇರ್ಫಾನ್ ಸೇರಿದಂತೆ ಅನೇಕರು ಕೂಡ ಇದೇ ವೇಳೆ ಜಾಗೃತಿ ಅಭಿಯಾನಕ್ಕೆ ಸಾಥ್ ನೀಡಿದ್ದಾರೆ. ಏನಪ್ಪಾ ಅಂದ್ರೆ ಇವತ್ತಿನ ಯುವಕರು ಏನಪ್ಪಾ ಅಂದ್ರೆ ಕ್ರೇಜ್ ಮಾಡ್ತಾ ಇದ್ದಾರೆ ವಾಹನ ಚಲಾವಣೆ ಮಾಡೋದ್ರಲ್ಲಿ. ಟ್ರಿಬಲ್ ರೈಡಿಂಗ್ ತೋಳೋದು ನಂತರ ಟ್ರಿಬಲ್ ರೈಡಿಂಗ್ ಏನು ಭಯಂಕರ ವಾಹನ ಚಲಾವಣೆ ಮಾಡಿದ್ದಾ ಅಂದ್ರೆ ಏನಪ್ಪಾ ಅಂದ್ರೆ ನಿಮ್ಮ ಕುಟುಂಬ ಕೂಡ ಆಪತ್ತು ಸಿಗ್ತದೆ ಮತ್ತೆ ನಿಮ್ಮ ಗಾಡಿಯಲ್ಲಿ ಸ್ಟೇರಿಂಗ್ ಕೆಪಾಸಿಟಿ ಕಂಟ್ರೋಲ್ ಸಿಗೋದಿಲ್ಲ. ಹೀಗಾಗಿ ಏನಪ್ಪಾ ಜೀವಕ್ಕೆ ಮತ್ತೆ ಇವತ್ತು ಕಳೆದುಕೊಳ್ಳುವಂತಹ ಸಾಕಷ್ಟು ನಾವು ನೋಡಿದ್ದೀವಿ. ಹೀಗಾಗಿ ಏನಪ್ಪಾ ಅಂದ್ರೆ ಬರೇ 2023 ಏನಪ್ಪಾ ಅಂದ್ರೆ ಜುಲೈವರೆಗೆ ಈ ತಿಂಗಳವರೆಗೆ 186 ಜೀವಗಳು ಏನಪ್ಪಾ ಅಂದ್ರೆ ರೋಡ್ ಆಕ್ಸಿಡೆಂಟ್ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಬಂದಿದ್ದಾರೆ ಅಂತಕ್ಕಂಥ ಬಹಳ ವಿಷಾದನಕರ ಸಂದರ್ಭ ಆಗಿದೆ. ಪ್ರತಿಯೊಬ್ಬರು ಕೂಡ ಇರ್ತಕ್ಕಂಥ ಯುವಕರಿಗಿರಿ, ಶಾಲಾ ಕಾಲೇಜು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ನಿಮ್ಮ ತಂದೆ ತಾಯಿಗಳು ಹೇಳಬೇಕು, ನೀವು ನನ್ನ ತಮ್ಮಲ್ಲಿ ಹೇಳಬೇಕು, ನೆರೆಯವರಿಗೆ ಹೇಳಬೇಕು ಹೇಳುವುದರ ಮೂಲಕ ಏನಪ್ಪಾ ಅಂದ್ರೆ ರೋಡ್ ಆಕ್ಸಿಡೆಂಟ್. ಬ್ಯೂರೋ ರಿಪೋರ್ಟ್ ಸುನೀಲ್ ಸಲಗರ್, ಭಾರತ ವೈಭವ ನ್ಯೂಸ್, ಚಿಂಚೋಳಿ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826-333.